ಸೊ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ಈಗ. ಚಿಕ್ಕಬಳ್ಳಾಪುರ ಅಂತ ಹೇಳಿದ ಮೇಲೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟಿಂಗ್ ವ್ಯಕ್ತಿ ಸಿಗ್ತಾರೆ, ಇಂಟ್ರೆಸ್ಟಿಂಗ್ ಲೀಡರ್ಸ್ ಸಿಗ್ತಾರೆ. ಒಂದು ಲಾಸ್ಟ್ 1 ಮಂತಲ್ಲಿ ಅವರ ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳನ್ನೇ ಕಂಪ್ಲೀಟ್ ಬುಡಮೇಲು ಮಾಡಿ ತುಂಬ ಮಿರಾಕಲ್ ಮಾಡಿದಂಥ ವ್ಯಕ್ತಿ. ಅದಲ್ಲದೇ ಒಂದು 5-10 ವರ್ಷ ಅವರ ಸ್ಟ್ರಗ್ಲಿಂಗ್ ಲೈಫು ಬಹಳಷ್ಟು ಜನ ಯೂತ್ಸ್ಗೆ ಇನ್ಸ್ಪಿರೇಷನ್. ಈಗ ನಮ್ಮ ಜೊತೆಗಿದ್ದಾರೆ, ಇಷ್ಟೆಲ್ಲ ಹೇಳಿದ್ಮೇಲೆ ಹೆಸರು ಹೇಳೋದಕ್ಕಿಂತ ಒಂದು ವಿಚಾರ ಹೇಳೋಣ. ಮೆಡಿಕಲ್ ಮೇಸ್ಟ್ರ್, ಮೆಡಿಕಲ್ ಮಿನಿಸ್ಟರ್, ಆಗರ್ಭ ಶ್ರೀಮಂತನ ಅನಾಥ ಹುಡುಗನ, ಇವೆಲ್ಲ ಹೇಳಿದಂಥ ನಮ್ಮ ಪ್ರದೀಪ್ ಈಶ್ವರ್ ಸರ್ ಇದ್ದಾರೆ, ಮಾತಾಡ್ಸೋಣ. ಸರ್ ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಪ್ರಥಮ್ ಸರ್. ಈಗ ಒಂದೇ ಒಂದು ಪ್ರಶ್ನೆ ಸರ್, ಏನೇ ಆಗಲಿ ನನ್ನ ಕಡೆಯಿಂದ ಇದು ಯಾವುದೇ ಥರ ನ್ಯೂಸ್ ಕ್ವಶನ್ ಪ್ರಾಮಾಣಿಕವಾಗಿ ಹೇಳ್ತೀನಿ. 13 ತಿಂಗಳಿಂದ ಒಂದು ಪ್ರೋಗ್ರಾಮ್ ನಡೀತು, ಕಬ್ಜಾ ಆಡಿಯೋ ಲಾಂಚ್. ಆ ಆಡಿಯೋ ಲಾಂಚಲ್ಲಿ ನೀವು ಹೊಗಳಿದ್ದು ತಪ್ಕೊಂಡಿದ್ದು ಸುಧಾಕರ್ ಅವ್ರನ್ನ ಬಿಟ್ಟರೆ ಅದಾದಮೇಲೆ ಯಾವತ್ತೂ ಆತ ನೋಡೋಕೆ, ಇನ್ಯಾವತ್ತೂ ನೋಡೋಕ್ಕಾಗದೇ ಇಲ್ವಾ? ಆತ ನೀವು ಅವರು ಯಾವತ್ತೂ ಅದೇ ಕಾರಣಕ್ಕೆ ನೋಡೋಕ್ಕಾಗದೇ ಇಲ್ವಾ? ಇಲ್ಲ, ಶಿಡ್ಲಘಟ್ಟದಲ್ಲಿ ಕಬ್ಜಾ ಆಡಿಯೋ ಲಾಂಚ್ ಆಗುತ್ತೆ, ಅಲ್ಲಿ ಆತನಿಗೆ ನಾನು ಶೇಕ್ ಹ್ಯಾಂಡ್ ಕೂಡ ಮಾಡಲ್ಲ. ವಿಶ್ ಮಾಡ್ತೀರಿ ಅಂದರೆ ಮೈಕಲ್ ಮಾತಾಡುವಾಗ ಶಾಸಕರಾದಂಥ ಸುಧಾಕರ್ ಅವರೇ ಅಂತೀನಿ. ಇನ್ನೊಂದು, ಆ ಕಬ್ಜಾ ಆಡಿಯೋ ಲಾಂಚಲ್ಲಿ ಒಂದು ಘಟನೆ ನಡೆಯುತ್ತೆ. ನನ್ನ ಸ್ನೇಹಿತರಾದ ಆರ್ ಚಂದ್ರು ಅವರು, ಅದಕ್ಕೆ ಮುಂಚೆ ನಾನು ಸ್ಪೀಚ್ ಮಾಡ್ತೀನಿ. ಸ್ಪೀಚ್ ಮಾಡಿದ್ಮೇಲೆ ಸ್ಟೇಜ್ಗೆ, ಆಡಿಯೋ ಲಾಂಚ್ಗೆ ಶಿವಣ್ಣ ಸರು, ಉಪ್ಪಿ ಸರು ಎಲ್ಲ ಇರ್ತಾರೆ, ಸುಧಾಕರ್ ಅವರು ಮತ್ತು ಸೀಕಲ್ ರಾಮಚಂದ್ರಪ್ಪ ಅಂತ ಇಬ್ಬರು ಆಡಿಯೋ ಲಾಂಚ್ ಮಾಡ್ತಾರೆ. ನಾನು ಮುಂದೆ ಕೂತಿರ್ತೀನಿ. ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಚಂದ್ರು ಅವ್ರನ್ನ ಕೇಳ್ತೀನಿ ನಾನು, ಸರ್ ಮೊದಲೇ ನಾನು ಸ್ಪೀಚ್ ಮಾಡಿದ್ರೆ ನೀವು ಯಾಕೆ ನನ್ನ ಆಡಿಯೋ ಲಾಂಚಿಗೆ ಸ್ಟೇಜಿಗೆ ಕರೀಲಿಲ್ಲ ಅಂತ. ಬ್ರದರ್ ಪ್ರೋಟೋಕಾಲು, ಒಬ್ಬರು ರನ್ನಿಂಗ್ MLA, ಒಬ್ಬರು ಆಗೋ MLA, ಅಂದರೆ ಶಿಡ್ಲಘಟ್ಟ ಸೀಕಲ್ ರಾಮಚಂದ್ರ ಆಗೋ MLA, ಸುಧಾಕರ್ ರನ್ನಿಂಗ್ MLA ಅಂದರು. ಅದಾದಮೇಲೆ ನಿಮ್ಮ ಥರ ಸಿನಿಮ್ಯಾಟಿಕ್ ಸ್ಟೈಲ್ ಕಟ್ ಮಾಡಿದ್ರೆ ನಾನೊಬ್ಬನೇ MLA, ಅವರಿಬ್ಬರು ಮಾಜಿ MLA. ಇದು ನಾನು ಚಂದ್ರು ಅವ್ರನ್ನು ಕೇಳಿ ನೋಡಿ, ಅವರು ನನಗೆ ಹೇಳಿದ್ದ ಆನ್ಸರ್ ಭಾಳ, ಬ್ರದರ್ ಒಬ್ಬರು ರನ್ನಿಂಗ್ MLA, ಒಬ್ರು ಆಗೋ MLA, ಅದಕ್ಕೆ ಅವ್ರನ್ನ ಕರೆದೆ, ಇನ್ನೊಬ್ರು XML, ಬಟ್ ನಿಮ್ಮನ್ನ ಯಾವ ಪ್ರೋಟೋಕಾಲಲ್ಲಿ ಕರಿಬೇಕು ಅಂತ ಗೊತ್ತಾಗದೆ ಕರೀಲಿಲ್ಲ ಬ್ರದರ್. ನೋಡಿದ್ರೆ ಅವ್ರು ಯಾರು ಇಲ್ಲ, ಅವತ್ತು ನಾನಿದ್ದೀನಿ. ನಾನು ಕರ್ನಾಟಕದ ಪಾಲಿಟಿಕ್ಸ್ನ ಮೋಸ್ಟ್ಲಿ ಸಿನಿಮಾ ಕಬ್ಜಾ ಬಾಕ್ಸ್ ಆಫೀಸ್ ಕಬ್ಜಾ ಮಾಡ್ತಾಯಿಲ್ಲೋ ನನಗಂತೂ ಗೊತ್ತಿಲ್ಲ. ನಾನಂತೂ ನನ್ನ ಕಾನ್ಸ್ಟಿಟ್ಯೂಯನ್ಸಿ ಪೊಲಿಟಿಕಲ್ ಕಬ್ಜಾ ಆಯಿತು. ಬಟ್ ಒಂದು ನಾನು ಹೇಳಿದ್ದು ಯಾಕೆ ಈ ಮಾತು ಹೇಳಿದೆ ಅಂದರೆ, ನೀವು 10 ತಿಂಗಳಲ್ಲಿ ಮಾಡಿದಂಥ ರೆವಲ್ಯೂಷನ್ಸ್ ಎಲ್ಲವನ್ನೂ ನೋಡಿದ್ವಿ, ಒಂದು ಬದಲಾವಣೆ. ಯಾಕೆಂದರೆ ಸುಧಾಕರ್ ಅಂತಹ ದೊಡ್ಡ ಲೀಡ್ರು, ಅವ್ರನ್ನ ಸೋಲಿಸ್ಬೇಕು ಅಂದರೆ ನೀವು ಮಾಡಿದಂಥ ಸ್ಟ್ರಾಟಜೀಸ್ ಇರ್ಬೋದು, ಜನ ಅಟ್ರ್ಯಾಕ್ಟ್ ಮಾಡಿದ ರೀತಿ ಎಲ್ಲವೂ ಚೆನ್ನಾಗಿದೆ. ಬಟ್ ನನಗೆ ಕಾಡ್ತಿರೋ ಕ್ವಶನ್ ಏನು ಅಂತ ಹೇಳಿದ್ರೆ, ನೀವಿಬ್ರು ಮತ್ತೆ ಒಂದೇ ಒಂದ್ಸಲ ಯಾವ ಥರ ತಪ್ಕೋಬೇಕು, ಇನ್ನೊಂದು ಕಬ್ಜಾ 2 ಮಾಡ್ಬೇಕು ಆರ್ ಚಂದ್ರು, ನನಗನ್ಸಿದ್ದು ಅದನ್ನು ಹೇಳಿದೆ ಅಷ್ಟೇ. ಸೊ ಹೇಗೆ ನಡೀತಾ ಇದೆ ಚಿಕ್ಕಬಳ್ಳಾಪುರ ಪ್ರಿಪ್ರೇಷನ್ ನಿಮ್ಮ ಅಭ್ಯರ್ಥಿ ಪರವಾಗಿ? ಸೂಪರ್, ಚೆನ್ನಾಗಿದೆ. ನಾನು ಹೇಳ್ತೀನಿ ಸರ್, ಯಾವತ್ತೂ ಅಷ್ಟೇ ನೋಡಿ, ಒಂದು ನಾನು ಲಾಸ್ಟ್ 25 ಡೇಸ್ ನಾನು ಹೆಂಗೆ ಗೆದ್ದೆ ಅಂತ ಕೆಲವು ನನ್ನ ಬಯೋಪಿಕ್ಕಲ್ಲಿ ಹೇಳಬೇಕು ಅಂತ ಆಸೆ ಇದೆ. ನಾನು ಅದಕ್ಕೆ ತುಂಬ ಸೀಕ್ರೆಟ್ಸ್ನ, ನಾನು ಯಾವುದೇ ಮೀಡಿಯಾ ಮುಂದೆ ರಿಯಲ್ ಸೀಕ್ರೆಟ್ಸ್ನ ನಾನು ಇನ್ನೂ ಎಲ್ಲೂ ರಿವೀಲ್ ಮಾಡಿಲ್ಲ. ನಾನು ಕೆಲವು ಪತ್ರಿಕೆಯಲ್ಲಿ ಬರೆದರೂ ಬರೆದಿಲ್ಲ, ಬಿಕಾಸ್ ಐ ವಾಂಟ್ ಎಕ್ಸಾಕ್ಟ್ಲಿ ಹೌ ಐ ಓನ್ ಅದನ್ನು ನನ್ನ ಬಯೋಪಿಕ್ಕಲ್ಲೇ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸ್ಟಿಲ್. ಬಟ್ ಒಂದು ನೋಡಿ ಸರ್, ಸಿಂಪಲ್ಲಾಗಿ ನಾನು ಏನು ಹೇಳ್ತೀನಿ ಅಂದರೆ, ನನಗೆಲ್ಲರೂ ಹೇಳಿದರು, ನನಗೆ ಟಿಕೆಟ್ ಕೊಟ್ಟಾಗ ಭಾಳಷ್ಟು ಜನ ನನ್ನ ಸ್ಥಳೀಯ ಮುಖಂಡರು ಹೇಳಿದರು, ಈ ಸಲ ಯು ವಿಲ್ ಬಿ ಎ ಬೆಟರ್ ಆಪ್ಷನ್, ನಾಟ್ ಎ ವಿನ್ನಿಂಗ್ ಆಪ್ಷನ್. ನನಗೆ ಟಿಕೆಟ್ ಕೊಡೋವಾಗಲಿ, ನಾನು ತಗೊಂಡಾಗಲಿ, ನನ್ನ ಸ್ಥಳೀಯ ಮುಖಂಡರಿಗಾಗಲಿ ಬೆಟರ್ ಆಪ್ಷನ್ ಅಂತ ನನಗೆ ಕೊಟ್ಟರೆ ವಿನಃ ವಿನ್ನಿಂಗ್ ಆಪ್ಷನ್ ಅಂತ ಕೊಡಲಿಲ್ಲ. ಆ್ಯಂಡ್ ನೋ ಒನ್ ಆಸ್ ಎ ಬಿಲೀಫ್ ಈ ಸಲ ಟ್ರೈ ಮಾಡಪ್ಪ, ಒಂದು 20-30 ಸಾವಿರ ಓಟು ಕಡಿಮೆ ಬಂದರೂ ನೆಕ್ಸ್ಟ್ ಟೈಮ್ ಗೆಲ್ಲಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅಸಂಪ್ಷನಲ್ಲೇ ಇದ್ದರು. ಎಲ್ಲ ಸರ್ವೆ ರಿಪೋರ್ಟ್ಸು ರಾಂಗ್ ಆಯಿತು. ನಾನು ಮೆಂಟಲಿ ಪ್ರಿಪೇರ್ ಆದೆ. 25 ದಿನ ನಾನು ಪರ್ಸ್ನಲಿ TV, ಸೋಷಿಯಲ್ ಮೀಡಿಯಾ ನೋಡಬಾರ್ದು, ಯಾಕೆಂದರೆ ನನ್ನ ಥಾಟ್ಸ್ ಎಲ್ಲೋ ಡೈಲ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೋ ಚಾನಲಲ್ಲಿ ಪ್ರದೀಪ್ ಸೋತೋಗ್ತಾನೆ, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರದೀಪ್ ಗೆಲ್ತಾನೆ, ಸೋಲ್ತಾನೆ ಅಂತಾರೆ. ಸೊ ನನಗೊಂದು ಕ್ಲಿಯರ್ ಥಾಟ್ ಇತ್ತು, 25 ಡೇಸ್ ಐ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್. ಯಾಕೆಂದರೆ ನನ್ನ ರಿಯಲ್ ಥಾಟ್ಸ್ನ ಎಕ್ಸ್ಟರ್ನಲ್ ಮೀಡಿಯಂ ಶುಡ್ ನಾಟ್ ಇನ್ಫ್ಲೂಯೆನ್ಸ್. ಎಷ್ಟವರು ಮಲಗ್ತೀರ ನೀವು? ನಾನು ಈಗ ಒಂದು 4-5 ಅವರು ಆವಾಗಾದರೆ ನಿದ್ದೆನೇ ಮಾಡಿಲ್ಲ. ನನ್ನ ಬಯೋಪಿಕ್ಕಲ್ಲಿ ವಿಲ್ ಸಿ ದಟ್ ವಾಟ್ ಎಕ್ಸಾಕ್ಟ್ಲಿ. ಪ್ರಶ್ನೆ, ನೀವು ನಿದ್ದೆ ಮಾಡಿಲ್ಲ, ಓಕೆ, ನಿಮ್ಮ ಅಭ್ಯರ್ಥಿ ಸುಧಾಕರ್ ನಿದ್ದೆ ಮಾಡಕ್ಕೆ ನೈಟು ಬಿಡಲಿ, ಡೇ ಟೈಮು ಬಿಡ್ತಾ ಇಲ್ವಲ್ಲ, ಯಾಕೆ ಅವ್ರು ನೈಟ್ ಟೈಮ್ ನಿದ್ದೆನೇ ಮಾಡ್ತಿಲ್ಲ ಅಂತ? ಯಾಕೆಂದರೆ ಪ್ರೆಸ್ ಮೀಟ್ ಪ್ರದೀಪ್ ಈಶ್ವರ್ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ಸುಧಾಕರ್ ನಿದ್ದೆ ಮಾಡಲ್ಲ ಅಂತ ಹೇಳ್ತಾರೆ, ಪ್ರತಿ ಮಾತು ನಿಮ್ಮ ಮಾತು ಕೌಂಟ್ ಇರುತ್ತೆ, ಯಾಕೆ ಅವ್ರು ಡೇ ಟೈಮ್ ಮಲಗಿ ಬಿಡಲ್ವಲ್ಲ? ಯಾಕೆ ನಾನೇನು ಅಂದರೆ, ಅವ್ರಿಗೂ ದೊಡ್ಡ ರಾಜಕೀಯ ಕನಸಿದೆ,
ನಾನು ಕಲಿಸ್ತಾ ಇದ್ದೀನಿ ಸರ್, ರೆಸ್ಟ್ ಮಾಡಿಕೊಂಡೇ ಇದ್ದರೆ ಮೇಲೆ ಬರೋಕ್ಕಾಗಲ್ಲ, ನಮ್ಮೂರು ಹುಡುಗ ಅಲ್ವಾ, ಸೊ ಇನ್ನು ಸ್ವಲ್ಪ ಕಷ್ಟಪಡಿ ಸರ್. ನಾನು ಸುಧಾಕರ್ ಅವ್ರಿಗೆ ವೈಯಕ್ತಿಕವಾಗಿ ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್. ಈಗಲೂ ಪಾಲಿಟಿಕ್ಸ್ ಬಿಟ್ಟು ಅವ್ರು ಬಿಸ್ನೆಸ್ ಮಾಡ್ಕೊಂಡಿರ್ಲಿ, ನಾನು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಪಾಲಿಟಿಕ್ಸ್ ಬಂದ ಮೇಲೆ ಒಂದೊಂದು ಐಡಿಯಾಲಜಿ ಅಂತಿದ್ದಾಗ ಕಿತ್ತಾಡ್ತೀವಿ ಕಿತ್ತಾಡ್ತೀವಿ. ನಾನು ಸುಧಾಕರ್ ಬಗ್ಗೆ ಮತ್ತೆ ನಾನೇನಂದ್ರೆ ಅವರು ಏನ್ ಅನ್ಕೊಂಡಿದ್ರು ಸರ್, ಸಿಂಪಲ್ ಆಗಿ ಒಂದು ಹೇಳ, ಇವತ್ತು ಎಲ್ಲರೂ ಅನಲೈಸ್ ಮಾಡ್ತಿದ್ದಾರೆ ಸರ್, ಒಂದು ಕಾನ್ಸ್ಟಿಟ್ಯೂಯನ್ಸಲ್ಲಿ ಸರಿಸುಮಾರು 2.5 to 2.5 lakh ಜನ ವೋಟರ್ಸ್ ಇರ್ತಾರೆ. ಯಾಕೆ ಪ್ರತಿ ಎಮ್ ಎಲ್ ಎನೂ ಒಂದು ಸಲ ಆದಮೇಲೆ ಇನ್ನೊಂದು ಸಲ ಅವ್ರಿಗೆ ವಿರೋಧ ಅಲೆ ಬರುತ್ತೆ ಅಂದರೆ, ನನ್ನ ಅನಾಲಿಸಿಸ್ ಹೇಳ್ತೀನಿ ಕೇಳಿ. ಒಂದು ಎಮ್ ಎಲ್ ಎ ದಿನಕ್ಕೆ 10 ಮೀಟ್ ಆದರೂ ತಿಂಗಳಿಗೆ 300 ಜನ ಮೀಟ್ ಆಗ್ಬೋದು, ವರ್ಷಕ್ಕೆ 3,000 ಜನ ಮೀಟ್ ಆಗ್ಬೋದು. ಅವರು ಡೈಲಿ ಕನ್ಸಿಸ್ಟೆಂಟಾಗಿ 10 ಸಮಸ್ಯೆ ಸಾಲ್ವ್ ಮಾಡಿದ್ರು, 5 ಹಿಂಗೆ ಕನ್ಸಿಸ್ಟೆಂಟಾಗಿ ಮಾಡಿದ್ರು ಅವ್ರು 12,000 ಜನನೇ ತಲುಪಕ್ಕಾಗೋದು. ದಟ್ ಈಸ್ ಅಂದರೆ 2 lakh ಜನನೂ ಅವ್ರು ಕನೆಕ್ಟ್ ಆಗ್ತಿಲ್ಲ. ಬಟ್ ನಾನು ಸ್ವಲ್ಪ ಕಾರ್ಪೊರೇಟ್ ಸ್ಟೈಲಿಂದ ಬಂದವನು, ನಾನು ಒಂದು ನೀಟ್ ಅಕಾಡೆಮಿ ಕಟ್ಟಿ ಸಕ್ಸಸ್ ಆದವನು. ನಾನು ಇವತ್ತು 70,000 ಮನೆ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ, ನನ್ನ ಫಿಂಗರ್ ಟಿಪ್ಪಲ್ಲಿ ನನ್ನ ಕಾನ್ಸ್ಟಿಟ್ಯೂಯನ್ಸಿ ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡಿದ್ದೀನಿ, ನನ್ನ ಕಾನ್ಸ್ಟಿಟ್ಯೂಯನ್ಸಿ ಒಂದು 50 ಜನ ಐ ಟಿ ಟೀಮ್ ಇಟ್ಟಿದ್ದೀನಿ. A to Z ಪ್ರತಿದಿನ ನಾನೊಂದು ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ನೋಡಿ, ಇದೊಂದು ಆ್ಯಪ್ ರೆಡಿ ಮಾಡ್ಕೊಂಡಿದ್ದೀನಿ ಫಾರ್ ಇನ್ಫಾರ್ಮೇಷನ್. ಇಲ್ಲಿ ನೋಡಿ ಒಂದು ಆ್ಯಂಬುಲೆನ್ಸ್, ನನಗೆ ಆ್ಯಂಬುಲೆನ್ಸ್ ಸರ್ವಿಸು ನೋಡಿ, ಇದುವರೆಗೂ 960 ಜನಕ್ಕೆ ಟಿಪ್ ಕೊಟ್ಟಿದ್ದೀನಿ, ಯಾವ್ಯಾವ ಕಾಯಿಲೆ ಕೊಟ್ಟಿದ್ದೀನಿ, ಆಕ್ಸಿಡೆಂಟ್ ಕೇಸ್ 107 ಜನನ ಆಕ್ಸಿಡೆಂಟ್ ಟೈಮಲ್ಲಿ ಕಾಪಾಡಿದ್ದೀನಿ, ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀನಿ, ಯಾವ್ಯಾವ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀನಿ, ಈ ಥರ ಡೇಟಾ ಲೈಕ್ ಯಾವ್ಯಾವ ಊರಲ್ಲಿ ಏನು ನಡೀತಿದೆ, ರಿಕ್ವೈರ್ಮೆಂಟ್ ಏನಿದೆ, ಮತ್ತು ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ. ಏನು ಕ್ಯೂ ಆರ್ ಕೋಡ್ ಗೊತ್ತಾ ಸರ್? ಈಗ ನೀವು ಎಮ್ ಎಲ್ ಎನ ಮನೆ ಹತ್ರ ಹುಡ್ಕೊಂಬಂದು ಅವ್ರು ಎದ್ದು ಮನೆಯಿಂದ ಕೆಳಗೆ ಬರೋರ್ಗೂ ನೀವು ವೆಯ್ಟ್ ಮಾಡಿ ಫ್ರಸ್ಟ್ರೇಟ್ ಆಗಿ ಒಂದು ಸಲ 2 ಕಾಫಿ ಕುಡಿದು, ಯಾರೋ ಕೆಲವ್ರು ಎಮ್ ಎಲ್ ಎನೆ ಬಿಡಿ ಮನೆಗೆ ಹೋದರೆ, ನಾನು ಸೇರಿದಂತೆ ಒಂದು 5-6 ಜನ ಪಾಪ ಮನೆಗೆ ಹೋದರೆ ತಿಂಡಿ ಊಟ ಕೊಡ್ತಾರೆ, ಇನ್ನು ಭಾಳಷ್ಟು ಜನ ಪಾಪ ಒಂದು ಕಾಫಿ ಕೊಟ್ಟು ಕಳಿಸ್ತಾರೆ. ನಾನೇನು ಮಾಡಿದೆ, ಕ್ಯೂ ಆರ್ ಕೋಡ್ ಇದೆ, ನೀವು ಯಾವ ಮನೆ ಹತ್ರ ಆದರೂ ಹೋಗಿ ಕ್ಯೂ ಆರ್ ಕೋಡ್ ಸಿಗುತ್ತೆ, ದೆ ಕ್ಯಾನ್ ಸ್ಕ್ಯಾನ್ ಇಟ್, ದೆ ಕ್ಯಾನ್ ಲಾಡ್ಜ್ ಎ ಕಂಪ್ಲೇಂಟ್. ಸರ್, ನಮ್ಮದು ಡ್ರೈನೇಜ್ ಬ್ಲಾಕ್ ಇದೆ, ನಮಗೆ ಕೆ ಬಿ ಟ್ರಬಲ್ ಇದೆ, ನಮ್ಗೆ ರೇಷನ್ ಬರ್ತಿಲ್ಲ, ದೆ ಕ್ಯಾನ್ ಟೆಲ್ ಮಿ, ಮೈ ಟೀಮ್ ವಿಲ್ ಇಮಿಡಿಯೇಟ್ಲಿ ರೆಸ್ಪಾಂಡ್, ಮ್ಯಾಕ್ಸಿಮಮ್ ಐ ವಿಲ್ ಕಾಲ್ ದಮ್ ಬ್ಯಾಕ್. ಈ ಥರ ಮೋರ್ ದೆನ್ ನಾನು ಗೆದ್ದಾಗಿಂದ 10,000-12,000 ಜನರ ಸಮಸ್ಯೆನ ನಾನು ಸಾಲ್ವ್ ಮಾಡಿದ್ದೀನಿ. ಒಬ್ಬ ವ್ಯಕ್ತಿ 5 ವರ್ಷದಲ್ಲಿ 12,000 ಜನ ಕರೆಕ್ಟ್ ಆಗ್ತಾರೆ, ನಾನು ಬರೀ 10 12,000 ಜನಕ್ಕೆ ಪ್ರಾಮಾಣಿಕ ಸಮಸ್ಯೆ ಸಾಲ್ವ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಹೋಗ್ತಿದ್ದೀನಿ. ಮನೆ ಮುಂದೆ ಹೋಗಿ ಫಸ್ಟ್ ಏನಾಯಿತು, ಕೆಲವರೆಲ್ಲ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗೋಣ ಅಂದರು ಫಸ್ಟ್ ವೀಕ್ ಟ್ರಯಲ್ ಮಾಡಿ. ಈಗ ಎಂ ಪಿ ಎಲೆಕ್ಷನ್ ಇದೆಯಲ್ಲ, ಸುಧಾಕರ್ ಅವರ ಸೋಲ್ಸೇ ಸೋಲಿಸ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದೀರಾ. ಈಗ ನಿಮ್ಮದು ಎಮ್ ಎಲ್ ಎಗೂ ಮುಂಚೆನೇ ನಿಮ್ದು ಹಂಗಿತ್ತು ಹೋರಾಟ ಅಥವಾ ನಿಮ್ಮ ಒಂದು ಸ್ಟ್ರಾಟಜಿ, ಅದು 25 ಕಾಲ ಕಂಪ್ಲೀಟ್ ಕರ್ನಾಟಕದ ಅಂದರೆ ಎಮ್ ಪಿ ಎಲೆಕ್ಷನ್ ಒಂದು ಸಲ ನಿಖಿಲ್ ಅವ್ರದ್ದು ಸುಮಲತಾ ಅವ್ರದ್ದು ಆಯಿತು ನಿಮ್ಮ ನೆನಪಿರಿ, ಆ ಏನು ಅಟೆನ್ಷನ್ನ ಗೇನ್ ಮಾಡಿತ್ತು ಬರೀ 25 ನೀವು ಮಾಡಿದ್ರಿ. ಈಗ ಹೆಂಗೆ ಈಗ ಎಮ್ ಎಲ್ ಎ ಆಗಿದ್ದೀರಾ, ಸುಧಾಕರ್ ಸೋಲ್ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ ಅಂತ ಹಠ ತೊಟ್ಟಿದ್ದೀರಾ, ಭೀಷ್ಮ ಪ್ರತಿಜ್ಞೆ ಮಾಡಿದ್ದೀರಿ, ಹೆಂಗಿರುತ್ತೆ ನಿಮ್ಮ ಹೋರಾಟ ಅವ್ರಗಳದ್ದು? ಈಗ ನಾವು ಗೆಲ್ಲೋದು ಕನ್ಫರ್ಮಾ? ನಾನು ಅದನ್ನ ಏನು ಹೇಳಿದೆ, ಅವ್ರು ಸೋಲ್ತಾರೆ ಅಂತ ಹೇಳಿದೆ. ದ ಸ್ಟೈಲ್ ವಿಲ್ ಬಿ ಡಿಫ್ರೆಂಟ್, ಯಾಕೆಂದರೆ ನನಗೆ ಸುಧಾಕರ್ ಅವ್ರು ಒಂಥರ ಹಳೆ ಲವರ್ ಇದ್ದಂಗೆ. ಯಾಕೆ ಅಂತ ಹೇಳ್ತೀನಿ, ನಾನು ಗೆದ್ದ ಮೇಲೆ ಯಾವುದೇ ಕಾರಣಕ್ಕೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಹಂಗಲ್ಲ ಕೇಳಿ, ಈಗ ನಿಮ್ಮ ಲೈಫಲ್ಲಿ ನೀವು ಯಾವುದೋ ಒಂದು ಹುಡುಗಿನ ಪ್ರೀತಿಸಿರ್ತೀರ, ಬ್ರೇಕಪ್ ಆಗಿರುತ್ತೆ, ಕೇಳಿ ಸರ್, ಲಿಸನ್ ಮೀ, ಒಂದು 5 ಆದಮೇಲೆ, ಒಂದು ವರ್ಷ ಆದಮೇಲೆ, ಒಂದು 4 ಆದಮೇಲೆ ಟೆಂಪಲಲ್ಲಿ ಸಡನ್ನಾಗಿ ಆ ಹುಡುಗಿ ಕಾಣಿಸ್ದಾಗ ಹಳೆ ನೆನಪುಗಳ ಜ್ಞಾಪಕ ಬರ್ತಾವೋ ಇಲ್ಲ? ನಾನು ನನ್ನ ಪಾಡಿಗೆ ನಾನು ಇರ್ತೀನಿ, ಮೀಡಿಯಾದವ್ರು ಬಂದು ಮೈಕ್ ಇಟ್ಟು ಡಾಕ್ಟರ್ ಸುಧಾಕರ್ ಅಂತಾರೆ, ನಾನೇನು ಮಾಡಲಿ? ನೀವು ಹೆಂಗೆ ಬಿಡೋಕ್ಕಾಗುತ್ತೆ ಪಾಪ? ನಾನು ಹೇಳೋದು ದಿಸ್, ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು. ಅರ್ಥ ಆಯ್ತು. ಸೊ ಅಂದರೆ ಆ ಹಳೆ ಲವರ್ ನೆನಪಿಂದ ಆಚೆ ಬರೋಕೆ ಇಟ್ ಟೇಕ್ ಸಮ್ ಮೋರ್ ಇಯರ್ಸ್ ಅಂತ. ಬಟ್ ಅವರು 2 ಎಲೆಕ್ಷನ್ ಆದಮೇಲೆ ಹೊರಗಡೆ ಬರಲ್ಲ ಅಂತ ನಾನು ಕೇಳ್ಪಟ್ಟೆ, ಅದೆಲ್ಲ ಆಯಿತು. ಬಟ್ ಈಗ ಎಲೆಕ್ಷನ್ ಏನೋ ರೆಡಿ ಆಗ್ತಾ ಇದ್ದಾರೆ, ಎಮ್ ಪಿ ಎಲೆಕ್ಷನ್ ಬರ್ತಾ ಇದ್ದಾರೆ, ಈಗ ರೆಡಿಯಾಗಿ ಟಿಕೆಟ್ ತೊಗೊಂಡೇನೋ ಬರ್ತಾ ಇದ್ದಾರೆ. ಸರಿ ಆಯಿತು, ಯಾವ ಟಿಕೆಟ್ ತಗೊಳ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನೀವು ಒನ್ ಪ್ರೆಸ್ ಮೀಟ್ ಮಾಡಿದ್ರೆ ಮತ್ತೆ ನಿದ್ರೆಗೆ ಇಡ್ತಾ ಇದ್ದಾರೆ ಯಾಕೆ? ಇಲ್ಲ, ಅವರು ನೋಡಿ, ನಾನು ಒಂದು ರಾಜ್ಯದ ಜನತೆಗೆ ಒಂದು ಸ್ಪಷ್ಟ ಕರ್ತಾನೆ ನಿಮ್ಮ ಮುಖಾಂತರ ಮಾಡ್ತಿದ್ದೀನಿ. ಸುಧಾಕರ್ ಅವರು ನನ್ನನ್ನು ಪದೇ ಪದೇ ಟಾರ್ಗೆಟ್ ಮಾಡಿದ್ರು. ನಾನು ಬೆಂಗಳೂರಲ್ಲಿ ಸಮಸ್ಯೆ ಕಟ್ಟಿದ ಮೇಲೆ ನಾನು ಅವ್ರ ತಂಟೆಗೆ ಹೋಗಲಿಲ್ಲ. ಲಾಸ್ಟ್ ಇಯರ್ ಅಂದರೆ 5-1 ಇಯರ್ ಬ್ಯಾಕ್ ಹಳೆ FIR ನನ್ನ ಮೇಲೆ ಒಂದು 2-3 ಆಗಿದ್ದರೆ ಅದನ್ನು ಚಾರ್ಜ್ ಶೀಟ್ ಮಾಡಿಸಿದ್ರು.
ಐ ಕಾಲ್ಡ್ ಹಿಮ್ ಡೈರೆಕ್ಟ್ಲಿ ಯಾವಾಗ ಇದು 1.5 years ಬ್ಯಾಕ್ ಸ್ಟೋರಿ, ಸರ್ ವಾಟ್ ಈಸ್ ದಿಸ್, ಏನಕ್ಕೆ ಅವಶ್ಯಕತೆ ಇತ್ತು, ನನ್ನ ಪಾಡಿಗೆ ನನ್ನ ಬದುಕನ್ನು ಕಟ್ಕೊಂಡಿದ್ದೆ. ಏ ನನಗೆ ಗೊತ್ತಿಲ್ಲ ಪ್ರದೀಪ್, ಸ್ಟೇಷನ್ ಹತ್ರ ಮಾ, ಪೊಲೀಸರು ಪ್ರೆಷರ್ ಮಾಡಿ ಚಾರ್ಜ್ ಶೀಟ್ ಹಾಕ್ಸಿದ್ದಾರೆ, ಮತ್ತೆ 2-3 ಕೇಸ್ ನಾನು ಓಡಾಡಿ ಕೋರ್ಟ್. ನಾನು ಹೇಳಿದೆ, ಸರ್ ನಮ್ಮ ಬದುಕನ್ನು ನಾವು ಬೆಂಗಳೂರಲ್ಲಿ ಕಟ್ಕೊತಿದ್ದೀವಿ, ನೀವು ಯಾಕೆ ನಮ್ಮನ್ನು ಹಿಂಗೆ ಟಾರ್ಗೆಟ್ ಮಾಡ್ತಿದ್ದೀರಾ, ಯಾವಾಗಲೂ 5 years ಒಂದು 4 ವೀಡಿಯೋ ಬಿಟ್ಟೆ ಅಂತ ನೀವು ಇಷ್ಟು ಸಾಧಿಸ್ತೀರಾ, ಪ್ರಜಾಪ್ರಭುತ್ವದಲ್ಲಿ ರೈಟ್ ಟು ಕ್ವಶನ್ನೇ ಇಲ್ವಾ ಅಂತ ಹೇಳಿದೆ. ಏ ಹಂಗಲ್ಲ ರೀ ಪ್ರದೀಪ್, ಹಂಗೆ ಹಿಂಗೆ ಅಂತ 1.5 years 2 years ಅಂದಿದ್ದು. ಸರಿ ಅಂತ ಹೇಳಿದೆ. ಓ ಇದು ಜಗ್ಗೋ ಮಗ ಅಲ್ಲ ಅಂತ ಅನ್ನಿಸ್ತು ನಮಗೆ. ನಾನು ಗಾಂಧೀಜಿ ಸಿದ್ಧಾಂತ ನಮ್ದೊಂದು ಸರ್, ಒಂದು ಕೆನ್ನೆ ಹೊಡೆದ್ರೆ ಎರಡೂ ಕಪಾಳ ಬಾರ್ಸ್ ಬಿಸಾಕೋರು ನಾವು. ನಾನು ಗಾಂಧೀಜಿ ಫಿಲಾಸಫಿ, ಗಾಂಧೀಜಿ ಫಿಲಾಸಫಿ, ಒಂದು ಕೆನ್ನೆ ಕೊಟ್ರಿ ಎರಡು ಕೆನ್ನೆ ತೋರಿಸ್ಬೇಕು ಅಂತ. ನಾನು ಅಂದರೆ ನನ್ನ ಸ್ಟೈಲಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಹೇಳಿಲ್ವಾ, ನಾನು ಹಂಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಸಲ ಎಷ್ಟು ಟೋಟಲ್ ಗೆಲ್ಬೋದು ನಿಮ್ಮ ಕ್ಯಾಂಡಿಡೇಟ್? ಎಷ್ಟು ಟೋಟಲ್? 2 lakh ಓಟ್ ಲೀಡಲ್ಲಿ ಇರ್ತೀವಿ ನಾವು ಲೀಡಲ್ಲಿ. ಹಾಂ, ಯಾವುದೇ ಕಾರಣಕ್ಕೆ ಇದು ನಾನು ನಿನ್ನೆ ಯಾರೋ ಹೇಳಿದ್ರು, ತೆಲುಗು ಜುಲೈ ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆ, ನೀವು ತೆಲುಗು ಡೈಲಾಗೆ ಹೊಡೆದಂತ ಹೇಳ್ತಾರ, ಅಖಾಡ ಸಿದ್ಧ ಆಗಿದೆ ಅಲ್ಲ ನನಗೆ. ಈ ಸಲ ಇನ್ನೆಷ್ಟು ರೋಚಕವಾದ ಡೈಲಾಗ್ಸ್ ನಿರೀಕ್ಷೆ ಮಾಡ್ಬೋದು, ನಿಮ್ಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ತೆಲುಗು ಪಿಕ್ಚರಲ್ಲಿ ಒಂದು ಡೈಲಾಗ್ ಅಲ್ಲು ಅರ್ಜುನಲ್ಲಿ ಒಂದು ಹೇಳ್ತಾರೆ, ಆಫ್ಟರ್ ಆಲ್ ಸಿಗರೇಟ್ ಪ್ಯಾಕು, ನನ್ನನ್ನು ಕುಡಿಬೇಡ ಹೋಗ್ತೀಯ ಅಂತ ಆಫ್ಟರ್ ಆಲ್ ಸಿಗರೇಟ್ ಪ್ಯಾಕ್ ಹೇಳಿದ್ರೆ ಆ ರೆಡಿ ಇರೋ ಮನುಷ್ಯರು ನನ್ನ ತಂಟೆಗೆ ಬರಬೇಡ ಹೋಗ್ತೀಯ ಅಂತ ಹೇಳಿದ್ರೆ ತಪ್ಪ, ಡೈಲಾಗ್ ಅಷ್ಟೇ. ನಾನು ಹೇಳೋದೇನು ಅಂದರೆ, ನಾನು ಸುಧಾಕರ್ ಅವ್ರಿಗೆ ಹೇಳ್ತೀನಿ, ಸರ್ ನೀವು ನನ್ನ ತಂಟೆಗೆ ಬರೋದು ನಿಲ್ಲಿಸಿದ್ರೆ ನಿಮ್ಮ ತಂಟೆಗೆ ಬರೋದು ನಾನು ನಿಲ್ಲಿಸ್ತೀನಿ. ಅವ್ರು ಭಾಳ ಷಡ್ಯಂತ್ರ, ಅವ್ರೇನು ಸೈಲೆಂಟ್ ಆಗಿಲ್ಲ, ಈಸ್ ಎ ಗುಡ್ ಗಾಯ್. ನನ್ನ ಮೇಲೆ ITಗೆ ಬರೆದಿದ್ದಾರೆ, ED ಬರೆದಿದ್ದಾರೆ, ನಾನು ವೇಟ್ ಮಾಡ್ತಿದ್ದೀರ ಅವ್ರು ಯಾವಾಗ ಬರ್ತಾರೆ ಅಂತ. ಅಲ್ಲ, ED ಆ್ಯಂಡ್ ITನ ವೇಟ್ ಮಾಡ್ತಿರೋ ಭಾರತದ ಏಕೈಕ ವ್ಯಕ್ತಿ ಬಹುಶಃ ನೀವೇ ಇರಬೇಕು ಅನ್ಸುತ್ತೆ. ಈಗ ನಾನು ಹೇಳೋದು, ಅಂಥ ಬೈಗ್ಲೆಲ್ಲ ಇದ್ದಿದ್ರೆ ನಾವು ಪ್ರೆಸ್ ಮೀಟ್ ಮಾಡ್ತಿದ್ವ, ನೆನ್ನೆ ಎಲ್ಲ ಕೆಲವೆಲ್ಲ ಮಾಡಿದೆ ಅವ್ರಿಗೆ. ಏನು ಇಷ್ಟ ಆಗುತ್ತೆ ಅವರು ಒಂದು ಗುಣನು ಇಷ್ಟ ಆಗಲ್ಲ ಇಲ್ಲ, ಅವರು ಭಾಳಷ್ಟು ಜನ ಹಿರಿಯರಿಗೆ ಯೋಗ ಕಲಿಸಿದ್ದಾರೆ, ಪದ್ಮಾಸನ ಕಲಿಸಿದ್ದಾರೆ, ಸೂರ್ಯ ನಮಸ್ಕಾರ ಕಲಿಸಿದ್ದಾರೆ. ಅವ್ರು ಯಾಕೆ ಅಷ್ಟು ಇನ್ಫ್ಲೂಯೆನ್ಷಿಯಲ್ ಗೊತ್ತಾ, ಭಾಳಷ್ಟು ಜನ ಹಿರಿಯ, ಕೆಲವರು ಹಿರಿಯ BJP ನಾಯಕರಿಗೆ, ದಯವಿಟ್ಟು ಎಲ್ಲರೂ ತಪ್ಪಾಗ, ಕೆಲವರಿಗೆ ಪದ್ಮಾಸನ ಹಾಕ್ಸಿದ್ದಾರೆ, ಸೂರ್ಯ ನಮಸ್ಕಾರ ಹಾಕ್ಸಿದ್ದಾರೆ, ಕಪಾಲಿ ಬಾತ್ ಹಾಕ್ಸಿದ್ದಾರೆ. ಅಲ್ಲ, ಇದನ್ನು ನೀವು ಹೇಳಿದ ಅದೇ ಮೀನಿಗೆ ತೊಗೋಬೇಕಾ? ಖಂಡಿತ, ನನಗೆ ನೋಡ್ರಿ, ನಾನು ನನ್ನಂಥ ಡೇರ್ ಪೊಲಿಟೀಷಿಯನ್ನು ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಹೇಳೋದು ಅವ್ರ ಬಗ್ಗೆ ಒಂದು ಒಳ್ಳೇದು ಹೇಳಿ ಅಂದಾಗ ನೋಡಿ, ಅವರು ಫೇಸ್ ನೋಡಿ ಎಷ್ಟು ಚಾರ್ಮ್ ಇದೆ, ಮೆಡಿಟೇಷನ್ ಅವರು ಮಾಡ್ತಾರೆ, ಮಾಡಿಸ್ತಾರೆ, ಮತ್ತು ಅವರು ತುಂಬ ವಯಸ್ಸಾಗಿರೋರ್ಗೆ ಆ ಏಜಲ್ಲಿ ಒಂದು ಆತ್ಮತೃಪ್ತಿ ಬೇಕಲ್ಲ ಸರ್, ಸಂತೋಷ ಬೇಕು, ಕಪಾಲಿ ಬಾತು, ಶವಾಸನ. ನನಗೊಂದು ಲಾಸ್ಟ್, ಇದೆಲ್ಲ ಆದಮೇಲೆ ನೀವೇನಾದ್ರು ಒಂದು ಸಲ ಹಳೆಯ ಸ್ನೇಹ ಒಂದು 10 years ಹಿಂದೆ ಹೋದಂಗೆ ಮತ್ತೆ ಒಂದೇ ಒಂದು ಸಲ ಈಗ ನಮ್ಮ ನೀವಿಬ್ರು ಜೊತೆಯಾಗಿ ಕಬ್ಜಾ ಇವೆಂಟಲ್ಲಿ ಹಿಂಗೆ ನೋಡಿ, ಅಟ್ಲೀಸ್ಟ್ ಒಂದು ನೀವು ಹೊಗಳಿದ್ದು ಬಹಳ ಪ್ರಾಮಾಣಿಕವಾಗಿ ನೋಡಿದ್ದು ಬಿಟ್ಟರೆ ಯಾವಾಗ ನೋಡ್ಬೋದು ನಿಮ್ಮಿಬ್ಬರು ಒಂದೇ ಸ್ನೇಹಿತ ಅಂದರೆ ಶಂಕರ್ನಾಗೂ ಅನ್ನತಕ್ಕಂಥ ಕುಚ್ಚಿಕ್ಕೂ ಕುಚ್ಚಿಕ್ಕೂ ತರ ನಿಮ್ಮಿಬ್ಬರನ್ನ ಯಾವಾಗ ನೋಡ್ಬೋದು ಅಂತ? ಅದು ಬಹಳ ನಮ್ಗೆ ತುಂಬ ಜನ ಕೇಳಬೇಕು ಅನ್ಸಂಗೆ ಒಂದು ಪ್ರಶ್ನೆ, ನನಗೆ ಕಾಡ್ತಿರೋ ಪ್ರಶ್ನೆ. ಯಾಕೆಂದರೆ ಎಂಡ್ ಆಫ್ ದ ಡೇ ಏನೇ ಇರಲಿ, ನೀವಿಬ್ಬರು ಒಂದು ಸಲ ತಪ್ಕೊಂಡಿರೋದು ಅಥವಾ ತುಂಬ ಚೆನ್ನಾಗಿರೋದು ನಮ್ಮ ಸುಧಾಕರಣ್ಣ, ನಮ್ಮ ಕಾನ್ಸ್ಟಿಟ್ಯೂನ್ಸಿ, ನಮ್ಮೂರು ಹುಡುಗ ಇವ್ರ ಮೇಲೆ ಅದೇ ನೀವು ಫೋ ಹೇಳೋದು ಬೇಡ, ನಾನು ವೀಡಿಯೋದಲ್ಲಿ ನೋಡ್ಬೇಕು ನಮ್ಮ ಜೊತೆ ನೋಡಿ. ನಾನೇನು ಅಂದ್ಕೊಂಡೆ ಅಂದರೆ, ನಾನು ಹೀರೋ, ಒಂದು ಹೀರೋನ ಇನ್ನೊಂದು ಹೀರೋ ಜೊತೆ ಹೋಲಿಸ್ಬೇಕು, ನೀವು ವಿಲನ್ ಜೊತೆ ಹೋಲಿಸ್ಬಿಟ್ರಿ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ. ಹೀರೋ ವಿಲನ್ ಸೇರಿದ ತಾನೊಂದು ಸಿನಿಮಾ, ಬಟ್ ನನ್ನ ಸಿನಿಮಾದಲ್ಲಿ ಹೀರೋ ಮಾತ್ರ ಇರಲಿ ಅಂತ. ಸೊ ಈ ಸಲ MP ಎಲೆಕ್ಷನ್ ಬಹಳ ಪ್ರಾಮಾಣಿಕವಾಗಿ ತಯಾರಾಗಿದ್ದೀರಾ, ಸೋಲಿಸ್ಲೇಬೇಕು ಅಂತ ಕನ್ಫರ್ಮ್ ಸೋಲಿಸ್ತೀರಾ? ನಾವು ಗೆಲ್ಲಬೇಕು ಅಂತ. ನೀವು ಗೆಲ್ಲಬೇಕು ಅಂತ ನೆನ್ನೆ ತಾನೆ ನಾವು ಸೋಲಿಸ್ಬೇಕು, ಅವ್ರನ್ನ ಸೋಲಿಸ್ಬೇಕು ಅಂತ ನಾನು ಹಂಗೆ ಹೇಳಿದೆ ಅಷ್ಟೇ. ಹಂಗೆ ಅವ್ರು ನೆನ್ನೆ ರಿಯಾಕ್ಟ್ ಮಾಡಿದ್ರು, ನಾನು ಯೋಗ್ಯರ ಬಗ್ಗೆ ಮಾತ್ರ ಮಾತಾಡೋದು, ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ. ನಾನು ಮಾತಾಡೋದು ಬರೀ ಅಯೋಗ್ಯರ ಬಗ್ಗೆ, ನಾನು ಯೋಗ್ಯರ ಬಗ್ಗೆ ಮಾತಾಡಲ್ಲ. ನಾನು ಯೋಗ್ಯರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್? ದೇ ಆರ್ ಗುಡ್ ಪೀಪಲ್. ಅವರು ಅಯೋಗ್ಯರ ಬಗ್ಗೆ ಮಾತಾಡಲ್ವಂತೆ, ನಾನು ಮಾತಾಡ್ತೀನಲ್ಲ. ನಾನು ಹೇಳೋದೇನು ಗೊತ್ತಾ, ಡಾಕ್ಟರ್ ಕೆ ಸುಧಾಕರ್ ಅವರೇ, ನನ್ನ ವಿಡಿಯೋ ಕರ್ನಾಟಕದಲ್ಲಿ ಯಾರು ನೋಡ್ತಾರಲ್ಲೋ ಗೊತ್ತಿಲ್ಲ, ಒಂದು ವ್ಯೂ ಅಂತೂ ನಿಮ್ಮದಿರುತ್ತೆ. ಐ ಲೈಕ್ ಯು ಸರ್, ಐ ರೆಸ್ಪೆಕ್ಟ್ ಯು. ಆ್ಯಂಡ್ ಸರ್, ನಮ್ದು ಈ ಜನ್ರೇಷನ್ನು ಯಾರಾದರೂ ಹಿಂಗೆ ಕಲ್ಲು ಹಾಕಿದ್ರೆ ನಾವು ಆ ಕಲ್ಲಲ್ಲಿ ಸಾಮ್ರಾಜ್ಯನೂ ಕಟ್ಕೊತೀವಿ, ಬ್ರಿಡ್ಜು ಹಾಕ್ಕೊಂಡು ನಡೀತೀವಿ. ಯಾರಾದರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಒಳ್ಳೆಯವನು ಸರ್, ಫ್ಲವರ್ ಹಾಕ್ತೀನಿ, ಪಾಟು ಸೇರ್ಸಿ ಹಾಕ್ಬಿಡ್ತೀನಿ. ಬಟ್
ಆ ಫ್ಲವರ್ ಜೊತೆ ಪಾಟು ಸೇರ್ಸಿ ಹಾಕಬೇಕು ಅಂದರೆ ಬಿದ್ದಿರೋ ಕಲ್ಲು ಇಂಟೆನ್ಸಿಟಿ ಮೇಲೆ ಡಿಸೈಡ್ ಆಗುತ್ತೆ. ನನಗೆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ ಸರ್. ನನಗೆ ಯಾರೋ ಹೇಳಿದ್ರು ಸುಧಾಕರ್ ನೀನನ್ನು ಬಿಡಲ್ಲ ಅಂತ. ನಾನು ಹೇಳಿದೆ ಅಣ್ಣ ನಾನು ಅವ್ರನ್ನ ಬಿಡಲ್ಲ ಅಣ್ಣ ಅಂತ. ರಾಜಕೀಯ ಕನ್ಫರ್ಮ್ ಬಂದಿರೋದು ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ, ಬಟ್ ನಾನಂತೂ ಟಾರ್ಗೆಟ್ ಮಾಡಲ್ಲ. ಏನೋ ಮಾತಲ್ಲಿ ಬೇಜಾರಾಗ್ಬೋದು ಅವ್ರಿಗೆ. ಈ ಎಂ ಪಿ ಎಲೆಕ್ಷನ್ ನೀವು ಹಾಕೋ ಒಂದು ಕ್ಯೂ ಮಾತು ಸುಧಾಕರ್ ಅವ್ರಿಗೆ ಏನು ಹೇಳ್ತೀರಿ? ಬಿ ಜೆ ಪಿ ಅವ್ರಿಗೆ ಒಂದು ಕ್ಯೂ ಮಾತು, ಅಥವಾ ನೀವು ಹೇಳಿದ್ರೆ ಮೊನ್ನೆ ಏನಂತಾನೆ, ಅವ್ರು ಬಂದರೆ ಗೆದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಯಾವ ಸೆಂಟ್ರಲ್ ಲೀಡರ್ಸ್ನ ಬಿಡಲ್ಲ, ನಿಮ್ಮನ್ನೇ ತೊಳೆದು ಬಿಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳಿದ್ರು. ಈಗ ಬಿ ಜೆ ಪಿ ಲೀಡರ್ಸ್ಗೆ ಏನು ಹೇಳ್ತೀರಾ? ಸುಧಾಕರ್ ಅವ್ರಿಗೆ ಏನು ಕ್ಯೂ ಮಾತು ಹೇಳ್ತೀರಿ? ನಾನು ಬಿ ಜೆ ಪಿ ಲೀಡರ್ಸ್ಗೆ ಹೇಳೋದಿಷ್ಟೇ, 2013 ಚಿಕ್ಕಬಳ್ಳಾಪುರದಲ್ಲಿ ಆಂಜನಪ್ಪಣ್ಣ ಅನ್ನೋರಿಗೆ ಟಿಕೆಟ್ ಆಗಬೇಕಾಗಿತ್ತು. ಕೊನೆ ಗಳಿಗೆಯಲ್ಲಿ ಇತ್ತದ್ದು ಏನು ಮ್ಯಾಜಿಕ್ ಮಾಡೋದನ್ನೋ ಟಿಕೆಟ್ ತೊಗೊಂಬಂದು ಪಾರ್ಟಿಯಲ್ಲಿ ಗೆದ್ದ. ರಾಜಕೀಯ ಹಿನ್ನೆಲೆಯೇ ಇಲ್ಲದೆ ಇರೋ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು, ಒಂದು ಸಲ ಗೆದ್ದ, 2 ಗೆದ್ದ. ವೆಯ್ಟ್ ಸರ್, 5 ಎಮ್ ಎಲ್ ಎಗಳಾಗಿರೋರು ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡಬೇಕಾಗಿತ್ತು. ಇನ್ನೊಂದು ಟರ್ಮ್ ಆಗಿದ್ದಿದ್ರೆ ಈಗ ನಾವು ಗೆದ್ದಿದ್ದೀವಿ, ನನ್ನ ಜೈಂಟ್ ಕಿಲ್ಲರ್ ಅಂತಾರೆ. ನಾನು ಈ ಕಾರ್ಡ್ ಇಟ್ಕೊಂಡು, ಇಲ್ಲ ಕಮ್ಯುನಿಟಿಯಲ್ಲಿ ನಾನು ಒಬ್ಬನೇ ಗೆದ್ದಿರೋದು ಸ್ಟೇಟಲ್ಲಿ, ಈ ಕಾರ್ಡ್ ಇಟ್ಕೊಂಡು ಮಿನಿಸ್ಟರ್ ಪೋಸ್ಟ್ಗೆ ಟ್ರೈ, ಇಟ್ಸ್ ನಾಟ್ ಲೈಕ್ ದಟ್. ನಾನು ಇನ್ನೂ 2 ಟರ್ಮ್ ಕೇಳಲ್ಲ ಮಿನಿಸ್ಟರ್ ಪೋಸ್ಟ್, ನನಗೆ ಬೇಕಾಗಿಲ್ಲ. ಸೀನಿಯರ್ಸ್ ಇದ್ದಾರೆ, ಯಾರೆಲ್ಲ ಪಕ್ಷಕ್ಕೆ ದುಡಿದಿದ್ದಾರೋ ಅವರೆಲ್ಲ ಮಿನಿಸ್ಟರ್ಗಳಾಗಬೇಕು, ಬೋರ್ಡ್ ಚೇರ್ಮನ್ಸ್ ಆಗಬೇಕು. ನಾವು ಬಂದಿದ್ದೀವಿ, ಇನ್ನೊಂದು 20 ಸೈಲೆಂಟಾಗಿ ಪಾರ್ಟಿಯಲ್ಲಿರೋಣ, ಎಮ್ ಎಲ್ ಎ ಆಗೋಣ, ಜವಾಬ್ದಾರಿ ಮಾಡೋಣ. ಒಂದು 20-25 ಆದಮೇಲೆ ನಾವೇ ಹೋಗಿ ಕೇಳ್ತೀವಿ, ಸರ್ ನಾನೊಂದು 20 ಪಾರ್ಟಿಗೆ ದುಡಿದಿದ್ದೀನಿ, ನನಗೆ ಆವತ್ತು ನಾನು ಹೋಗಿ ಮಿನಿಸ್ಟರ್ ಮಾಡಿ ಅಂತ ಕೇಳಲ್ಲ, ಒಂದು ಬೋರ್ಡ್ ಮಾಡಿ. ಇಂಥ ಪೇಷನ್ಸ್ ಇಲ್ಲ, ಗೆದ್ದಿರೋ 2 ಟೈಮ್ಗೆ ಮಿನಿಸ್ಟರ್ ಆಗಿಬಿಡ್ಬೇಕು, ಸಿ ಎಮ್ ಆಗಿಬಿಡ್ಬೇಕು ಅಂತ ರೇಸಿಗೆ ಬಿದ್ದರೆ ಪಾರ್ಟಿಗೆ ದ್ರೋಹ ಮಾಡೋದ್ರು, ಬಿ ಜೆ ಪಿಗೆ ಹೋದರು, ಮೊನ್ನೆ ಮತ್ತೆ ಕಾಂಗ್ರೆಸ್ ಬರೋಕ್ಕೆ ಟ್ರೈ ಮಾಡಿದ್ರು, ಎಲ್ಲಿಲ್ಲ ಎಲ್ ಟಿ ಅವ್ರದ್ದು. ಸರಿ, ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ ಏನು ಹೇಳ್ತೀರಾ? ಯಾರಿಗೆ? ಈ ನಿಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ. ನಾನು ಚಿಕ್ಕಬಳ್ಳಾಪುರ ಜನ ಋಣ ತೀರ್ಸೋಕ್ಕಾಗಲ್ಲ, ಬಟ್ ಅವ್ರು ಋಣ ತೀರಿಸೋ ಪ್ರಯತ್ನ ಪಡ್ತೀನಿ. ನಾನು ಬಂದಿದ ತಕ್ಷಣ ಖಡಕ್ ತೀರ್ಮಾನಗಳು ತೊಗೊಂಡಿದ್ದೀನಿ. ನನ್ನ ಮೇಲೆ ಭರವಸೆ ಇದೆ, ಜನ ನನ್ನನ್ನು ವೋಟ್ ಹಾಕ್ತಾರೆ. ರಿಸಲ್ಟ್ ದಿನ, ಕೌಂಟಿಂಗ್ ದಿನ ನೀವು ಚಿಕ್ಕಬಳ್ಳಾಪುರದಲ್ಲಿ ನೋಡಿ. ನಾನು ಸುಧಾಕರ್ಗೆ ಹೇಳೋದಿಷ್ಟೇ, ಅವ್ರು 10 ಕಡಿದು ಕಟ್ಟೆ ಹಾಕಿದ್ದಾರೆ, ಜನ ಮೋಸ ಮಾಡಿದ್ರು ಅಂತ ಹೇಳಿದ್ರಲ್ಲ, ಈಗ ಆಯಿತು. ನಾನು 10 ಕೆಲಸ ಮಾಡಿದ್ದೀನಲ್ಲ, ಈಗ ಅವ್ರಿಗೆ ಸಿಂಪತಿ ಇದೆಯೋ ಅಲೆ ಇದೆಯೋ ಅದೇನೇನು ವರ್ಕೌಟ್ ಆಗುತ್ತೋ ಆಗೋಗ್ಲಿ ನೋಡೋಣ. ಇಫ್ ಅವ್ರ ಕಾಮನ್ ಮ್ಯಾನ್ಗೆ ಸರ್ ಸಿಂಪತಿ ಯಾವಾಗ ಬರುತ್ತೆ ಹೇಳಿ ಪ್ರಥಮ್ ಸರ್? ನೀವು ಯಾರಿಗಾದ್ರೂ ಒಬ್ಬರು ಕನೆಕ್ಟ್ ಆದಾಗ. ಕನೆಕ್ಟೇ ಆಗದೆ ಇರೋರಿಗೆ ಸಿಂಪತಿ ಹೆಂಗೆ ಸರ್ ಬರುತ್ತೆ? ನಾನು ನಿಮಗೆ ಕನೆಕ್ಟ್ ಆಗಿರ್ತೀನಿ, ನಿಮ್ಮ ಕಷ್ಟ ಸುಖ ಕೇಳಿರ್ತೀನಿ, ನಿಮಗೆ ಸ್ಪಂದಿಸಿರ್ತೀನಿ, ಆವಾಗ ನಿಮಗೆ ನನಗೆ ಇವ್ರು ಯಾರ ಕೈಗೂ ಸಿಗದೆ ಅದು ಹೆಂಗೆ ಸಿಂಪತಿ ಬರುತ್ತೆ? ಸಿಂಪತಿ ಬರೋದು ಜನಗಳಿಗೆ ಹತ್ರ ಇದ್ದಾಗ. ಇವತ್ತು ನಾನು ಮನೆ ಮನೆಗೂ ಹೋಗ್ತೀನಿ, ಕಷ್ಟ ಸುಖ ಕೇಳ್ತೀನಿ, ಕೂತ್ಕೊಂತೀನಿ, ನಾಳೆ ನನಗೆ ಏನಾದರೂ ಸಿಂಪತಿ ವರ್ಕ್ ಆಗಬೇಕಾದ್ರೆ ಒಂದು ಮಂತ್ ಯಾರಿಗೂ ಸಿಗೋದೇ ಇಲ್ಲ. ಇನ್ನು ಒಂದು ಮಂತ್ ಎಲೆಕ್ಷನ್ನು, ಇನ್ನೊಂದು ಮಂತು ನೀವು ನಿದ್ರೆ ಮಾಡಲ್ಲ, ಅವ್ರಿಗೂ ಮಾಡಕ್ಕೆ ಬಿಡಲ್ಲ. ನೋಡಿದ್ರೆ ಅನಿಸ್ತಾ ಇದೆ ನೀವು ಮಾಡಲ್ಲ ಅಂತ ಬಾಯ್ಬಿಟ್ಟು ಹೇಳಿ. ನಾನೀಗ ಮೊದಲಾದ್ರೆ 3-4 ಮಲಗ್ತಾ ಇದ್ದೀನಿ, ಈಗ ಮೊದಲಾದ್ರೆ ನಾನು ಎಮ್ ಎಲ್ ಎಲೆಕ್ಷನ್ ಮಲಗೇ ಇಲ್ಲ ಅಂತ ಹೇಳಿದ್ರಿ. ಈಗ ನೀವಂತೂ ಮಲಗಲ್ಲ, ಗೆಲುವು ಮುಖ್ಯ ಅಲ್ಲ ಸರ್, ಗೆಲುವು ಮುಖ್ಯ ಅಲ್ಲ. ಆಫ್ಟರ್ ಆಲ್ ಒಂದು ಚಿಕ್ಕ ಒಂದು ಒಳ್ಳೆ ಜನಕ್ಕೆ ಸಂತೋಷ ಕೊಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಸಿನಿಮಾ ಹೀರೋಸೇ ಆ ಪ್ರಕಾರದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾವು ರಿಯಲ್ ಲೈಫ್ ಹೀರೋಸ್ ಸರ್, ನಾವು ಇನ್ನೆಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಲ್ಲ. ನಿಮ್ಮ ಸ್ಪೀಚಲ್ಲಿ ನನ್ನ ಏನು ಬಾಲಕೃಷ್ಣ, ಅಲ್ಲು ಅರ್ಜುನ್, ಯಾರು ಎನ್ ಟಿ ಆರ್ ಅವರು, ಪ್ರಭಾಸ್, 6 ಹೀರೋಗಳು ಬಂದೋಯ್ತಾರೆ. ಬರೀ ನೈಟ್ ಫಿಲಮ್ ನೋಡ್ಕೊಂಡು ಡೈಲಾಗ್ ನೋಡ್ಕೊಂಬರ್ತಾರೆ, ಬೆಳಗ್ಗೆ ಹೇಳ್ತಾರೆ ಜನಕ್ಕೆ ಹಿಂಗೆ ಮಾಡಿದ್ರು ಅಂತ. ಸುಧಾಕರ್ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಅವರು ನನ್ನ ಮೆಮೊರಿನ ಅಪ್ರಿಷಿಯೇಟ್ ಮಾಡಿದ್ದಾರೆ. ತುಂಬ ಜನ ಪಿಕ್ಚರ್ ನೋಡ್ತಾರೆ, ಅವರು ಡೈಲಾಗ್ ಹೇಳ್ಬೋದಲ್ಲ, ಡೈಲಾಗ್ ಯಾಕೆ ಹೇಳೋದಾದ್ರೆ ಜ್ಞಾಪಕ ಬರಬೇಕಲ್ಲ, ನಾನೇ ಯಾಕೆ ಹೇಳ್ತೀನಿ ಅಂದರೆ ನನಗೆ ಜ್ಞಾಪಕ ಬರುತ್ತಲ್ಲ. ಸೊ ಈ ಅಪ್ರಿಷಿಯೇಟೆಡ್ ಮೈ ಮೆಮೊರಿ, ಐ ಸೀನ್ ದ ಇಡನ್ ಅಜೆಂಡಾ ಬಿಹೈಂಡ್ ದಿಸ್ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರು ಹೇಳಿದ ಉದ್ದೇಶ ನನ್ನ ಮೆಮೊರಿನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಾಂದರೆ ಪಿಕ್ಚರ್ ನೋಡ್ಕೊಂಬಂದು ಡೈಲಾಗ್ ಹೇಳ್ತಾನೆ ಅಂತ. ನೀವು ನೋಡಲ್ವ ಸಿನಿಮಾ? ನೋಡ್ತೀನಿ, ಅಫ್ಕೋರ್ಸ್. ನಾವು ನೋಡಲ್ಲ. ಈಗ ನನಗೆ ಯಾಕೆ ಡೈಲಾಗ್ ಬರುತ್ತೆ ಅಂದರೆ ಅದು ಜ್ಞಾಪಕ ಬರುತ್ತೆ ಹೇಳ್ತೀನಿ. ಈಗ ನೋಡ್ಕೊಂಬಂದು ಎಲ್ಲರೂ ಹೇಳಿ. ನೀವು ನೋಡ್ಕೊಂಬಂದು ಹೇಳಬೇಕಾದ ಅಗತ್ಯ ಇಲ್ಲ. ನೀವು ಅವ್ರಿಗೆ ಅಂತಲೇ ಇಂಡಿವಿಜುವಲ್ ರೆಡಿ ಮಾಡ್ಕೊಂಡು ಆನ್ ಸ್ಪಾಟ್ ಆ ಹೆಸರು ಹೇಳಿದ ತಕ್ಷಣ ಒಂದು 10 ಡೈಲಾಗ್ ಹುಟ್ಟುತ್ತೆ ಬ್ರೈನ್ಗೆ. 50 ಫಿಲ್ಟರ್ ಆಗಿ ಕಟ್ ಮಾಡಿ ಹೇಳ್ತೀರಿ. ನೀವು 10 ಹೇಳೋದು, ಅವ್ರ ಹೆಸರು ಹೇಳೋದಕ್ಕೆ ಒಂದು 50-60 ಡೈಲಾಗ್ ಬರುತ್ತೆ ನಿಮಗೆ. ನೀವು ಯಾವ ಸಿನಿಮಾ ನೋಡಬೇಕಲ್ಲ, ಇದು ನಮ್ಗೆ ನೋಡೋರು ಗೊತ್ತಾಗುತ್ತೆ, ಅಷ್ಟು ಗೊತ್ತಾಗ್ದಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಗೆ ನೋಡಿದಾಗ ಅನ್ಸೋದೇನೆ, ನೀವು ಅವ್ರನ್ನಂತೂ ಯಾವುದೇ ಕಾರಣಕ್ಕೂ ಅವ್ರು ಒಂಥರ ಹೇಗೆ ಅಂದರೆ ಒಂಥರ ಈ ವಿಕ್ರಮ್ ಬೇತಾಳ ಥರ ಆಗುತ್ತೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ ಅಂತ. ಅವ್ರು ನನ್ನ ಬಿಡಲ್ಲ, ನಾನು ಅವ್ರನ್ನೂ ಬಿಡಲ್ಲ. ಕರ್ನಾಟಕ ಮುಂದಿನ 30 ಕಾಲ ಈ ಜಿದ್ದಾಜಿದ್ದಿನ ರಾಜಕಾರಣಿ ಎಲ್ಲಿಗೋ ಕನ್ಕ್ಲೂಡ್ ಆಗುತ್ತೋ ಗೊತ್ತಿಲ್ಲ. ನಾನು ವಾಸ್ತವ ಮಾತಾಡ್ತಿದ್ದೀನಿ, ಅವ್ರು ನನ್ನೂ ಬಿಡಲ್ಲ, ನಾನು ಅವ್ರನ್ನೂ ಬಿಡಲ್ಲ. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಹೇಳ್ದಂಗೆ ನೀವು ಹೇಳ್ದಂಗೆ ಕಾಂಗ್ರೆಸ್ ಗೆಲ್ಬೋದು ಏನಾರು, ಇನ್ ಕೇಸ್ ಬೈ ಮಿಸ್ ಆಗಿನ ಲೋಕಸಭೆಯಲ್ಲಿ ಅವ್ರೇನಾರು ಗೆದ್ದರೆ ಇನ್ನಷ್ಟು ವಾರಂತೂ ಆಗುತ್ತೆ, ಅದಂತೂ ಕನ್ಫರ್ಮ್. ಅದು
ಖಂಡಿತವಾಗೂ ನಾನು ಕರ್ನಾಟಕದ ಜನತೆಗೆ ಭರವಸೆ ಕೊಡ್ತೀನಿ ಅಂತ ವಾರ ಆಗಲ್ಲ, ಯಾಕೆಂದರೆ ಅವ್ರು ಗೆಲ್ಲಲ್ಲ. ವಾರ ಆಗೋಕ್ಕೆ ನಾನು ಬಿಡೋದು ಇಲ್ಲ. ಲೋಕಸಭೆ ಪವಿತ್ರವಾದದ್ದು, ಇವರಲ್ಲಿ ಹೋಗಬಾರ್ದು ಅನ್ನೋದು ನನ್ನ ಆಸೆ. ಆ ಮೆಟ್ಟಲು ಅಪವಿತ್ರ ಆಗಬಾರ್ದು. ಇದು ಪ್ರದೀಪ್ ಈಶ್ವರ್ ಸರ್ ಕೇಳುತ್ತಲ್ಲ, ಕನೆಕ್ಟ್ ಆಗುತ್ತೆ. ಇದು ಪ್ರದೀಪ್ ಈಶ್ವರ್ ಸರ್ ಮನದಾಳದ ಮಾತು. ಏಕೆಂದರೆ 25 ಡೇಸಲ್ಲಿ ಟಿಕೆಟ್ ತಗೊಂಡು ಅವರು ಬಹಳ ದೊಡ್ಡ ಮಟ್ಟದ ವೀರೋಚಿತ ಗೆಲುವನ್ನು, ಅದು ಬಹಳ ದೊಡ್ಡ ಅಭ್ಯರ್ಥಿ ಸುಧಾಕರ್ ಸರ್ ವಿರುದ್ಧ ಗೆದ್ದು ಅವ್ರು ಏನೊಂದು ಪ್ರೂವ್ ಮಾಡಿದ್ದಾರೆ. ಇವತ್ತು ಅವ್ರು ಹೇಳೋ ಮಾತು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕಂತೂ ಆಗಲ್ಲ. ಯಾಕೆಂದರೆ 25 ದಿನದಲ್ಲಿ ಅವ್ರು ಏನು ಅಂತ ಪ್ರೂವ್ ಮಾಡಿರೋ ಅವರು ಒಬ್ಬ ಅಂದರೆ ಸಾಮಾನ್ಯ ಕಾರ್ಯಕರ್ತರಾಗಿ, ಏಕೆಂದರೆ ಪಕ್ಷದ ಕಾರ್ಯಕರ್ತರಾಗಿ ಒಂದು ಕಾನ್ಸ್ಟಿಟ್ಯೂನ್ಸಿ ಸುತ್ತಿ ತುಂಬ ದೊಡ್ಡ ವ್ಯಕ್ತಿ ಅಥವಾ ತುಂಬ ದೊಡ್ಡ ಲೀಡರ್ ಏನಾಗಿದ್ದರು ಸುಧಾಕರ್ ಸರ್ನ ಸೋಲಿಸಿದ್ದಾರೆ ಅಂದರೆ ಅವ್ರ ಮಾತನ್ನು ಅಷ್ಟು ಸುಲಭವಾಗಿ ಯಾರೂ ತಳ್ಳಿ ಹಾಕೋ ಹಾಗಿಲ್ಲ, ಯಾರೂ ಕೂಡ ತಳ್ಳಿ ಹಾಕಲ್ಲ. ಅವ್ರನ್ನ ಬಹಳ ನಿರೀಕ್ಷೆ ಇದೆ. ಈ ಲೋಕಸಭೆ ಎಲೆಕ್ಷನ್ಲ್ಲಿ ತನ್ನ ಕಾನ್ಸ್ಟಿಟ್ಯೂನ್ಸಿ ಅಷ್ಟೇ ಅಲ್ಲ, 8 ಕಾನ್ಸ್ಟಿಟ್ಯೂನ್ಸಿಯಿಂದನೂ ಲೀಡ್ ತೊಗೊಂಡು ಕಾಂಗ್ರೆಸ್ಗೆ ಬರುತ್ತೆ. ಒಟ್ಟು ಕಾಂಗ್ರೆಸ್ ಗೆದ್ದೇ ಗೆಲ್ಲಿಸ್ಕೊಳ್ತೀವಿ, ಸುಧಾಕರ್ ಸರ್ಗೆ ಮತ್ತೆ ರೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನಷ್ಟು ಮಾತಾಡ್ಸೋಣ, ಇವ್ರು ಹೇಳಿದ್ದಾಯ್ತು, ಜನಗಳು ಮಾತಾಡ್ಸೋಣ, ಜನ ಏನು ಹೇಳ್ತಾರೆ ಕೇಳೋಣ, ಅವ್ರ ಬಾಯಲ್ಲಿ ಪ್ರಾಮಾಣಿಕವಾದ ಒಪಿನಿಯನ್ ತೊಗೊಂಡು ಇಂಥ ಎಪಿಸೋಡ್ನ ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.